ಇವತ್ತು ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಫ್ರೈ ಮಾಡೋಕೆ ಏನೇನು ಬೇಕು ಹೇಳ್ತೀನಿ. ಆಲೂಗಡ್ಡೆ ಚಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, 1 ಸ್ಪೂನು ಸಾಂಬಾರು ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, 1 ಸ್ವಲ್ಪ ಅರಶಿನ ಪುಡಿ, ಅಚ್ಚಕಾರದ ಪುಡಿ 1 ಸ್ಪೂನು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಸಾಸಿವೆ ಸ್ವಲ್ಪ. ಈ ಆಲೂಗಡ್ಡೆ ಫ್ರೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ತುಂಬ ಅರ್ಜೆಂಟಾಗಿ ಮಾಡ್ಕೋಬೋದು, ಊಟದ ಜೊತೆ ನೆಂಚ್ಕೊಳ್ಳೋದು ತುಂಬ ಚೆನ್ನಾಗಿರ್ತದೆ. ಈ ಥರ ಕಟ್ ಮಾಡ್ಕೊಂಡು ಉದ್ದುದ್ದು ಕುಯ್ಕೋತಾ ಇದ್ದೀನಿ. ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು. ಈ ಥರ ಸಣ್ಣ ಕಟ್ ಮಾಡಿಕೊಂಡ್ರೆ ತುಂಬ ಬೇಗ ಬೇಯ್ತದೆ. ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಫ್ರೈ ಮಾಡೋಕ್ಕೆ. ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಣ್ಣೆ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಎಣ್ಣೆಲ್ಲೇ ಫ್ರೈ ಹಾಕಬೇಕು, ನೀರು ಹಾಕಂಗಿಲ್ಲ. 1-5 ನಿಮಿಷ ಫ್ರೈ ಆಗಬೇಕು ಎಣ್ಣೆಲೇನೆ. ಆಲೂಗಡ್ಡೆ 5 ನಿಮಿಷ ಬೆಂದಿದೆ ಎಣ್ಣೆಲೇನೆ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ನೀರು ಹಾಕಂಗಿಲ್ಲ, ಎಣ್ಣೆಲೇ ಬೇಯಬೇಕು. ತುಂಬ ಚೆನ್ನಾಗಿರ್ತದೆ ಊಟಕ್ಕೆ. ಆಲೂಗಡ್ಡೆ ಎಲ್ಲ ಫ್ರೈ ಆಗೈತೆ, ಈ ಥರ ಬೆಂದೈತೆ, ಬರ್ರಿ ಬೆಂದೈತೆ, ಈ ಥರ ಆಗಬೇಕು. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, 1/2 ಸ್ಪೂನ್ ಗರಂ ಮಸಾಲ. ಗರಂ ಮಸಾಲ ಹೇಳಿರಲಿಲ್ಲ, 1/2 ಸ್ಪೂನ್ ಗರಂ ಮಸಾಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಬೆಂದ್ರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಆಲೂಗಡ್ಡೆ ಫ್ರೈ ರೆಡಿ ಆಯಿತು. ಊಟದ ಜೊತೆ ತುಂಬ ಚೆನ್ನಾಗಿರ್ತದೆ, ಯಾವುದೇ ಸಾರು ಮಾಡಿ ತುಂಬ ಚೆನ್ನಾಗಿರ್ತದೆ, ಚಪಾತಿಗೂ ಚೆನ್ನಾಗಿರ್ತದೆ. ಒಂದ್ಸಲ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.